ಬತ್ತಿ ಹಿಡಿದು ವಿವಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರಿತಾನೆ ಇದೆ. 25ನೇ ದಿನಕ್ಕೆ ಕಾಲಿಟ್ಟಿದೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಮೀಸಲಾತಿಗಾಗಿ ಕೃಷಿ ತಾಂತ್ರಿಕ ವಿದ್ಯಾರ್ಥಿಗಳ ನಿರಂತರ ಧರಣಿ ನಡೀತಾನೆ ಇದೆ. ಸೊ ಮೇಣದ ಬತ್ತಿಯನ್ನು ಹಿಡಿದು ವಿವಿ ವಿದ್ಯಾರ್ಥಿಗಳ ಪ್ರತಿಭಟನೆ ಇದು. 25ನೇ ದಿನಕ್ಕೆ ಕಾಲಿಟ್ಟಿದೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಸೊ ಮೀಸಲಾತಿಗಾಗಿ ಕೃಷಿ ತಾಂತ್ರಿಕ ವಿದ್ಯಾರ್ಥಿಗಳ ನಿರಂತರ ಧರಣಿ ನಡೀತಾನೆ ಇದೆ. ಸೊ ವಿವಿ ಮುಂದೆ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೃಷಿ ವಿಜ್ಞಾನಗಳ ವಿವಿಯಲ್ಲಿ ಈ ಪ್ರತಿಭಟನೆ ಆಗ್ತಾ ಇದೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕಳೆದ 25 ದಿನಗಳಿಂದ ಶೇಕಡ 15ರಷ್ಟು ಪ್ರತ್ಯೇಕ ಮೀಸಲಾತಿಗೆ ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ಇದೆಲ್ಲ ಪ್ರತಿಭಟನೆ ಆಗ್ತಿದ್ರೂ ಕೂಡ ಇದುವರೆಗೂ ಸರ್ಕಾರದಿಂದ ಆಗಿರಬಹುದು ಅಥವಾ ಅಲ್ಲಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು ಇದೆ ಅನ್ನೋದ್ರೂ ಕೂಡ ಯಾವುದೇ ರೀತಿಯಾಗಿ ಕೇಳುವಂತಹ ಪ್ರೆಸೆನ್ಸ್ ಇದುವರೆಗೂ ಆಗಿಲ್ಲ. ಯಾವುದೇ ಸರ್ಕಾರದಿಂದ ಆಗಿರ್ಬೋದು ಅಧಿಕಾರಿಯಿಂದ ಆಗಿರ್ಬೋದು ಪ್ರತ್ಯೇಕ ಕೃಷಿ ತಾಂತ್ರಿಕ ನಿರ್ದೇಶನಾಲಯ ಸ್ಥಾಪನೆ ಕೂಡ ಇವರ ಬೇಡಿಕೆ ಆಗಿದೆ. ಇದೆಲ್ಲ ಬೇಡಿಕೆ ಇದ್ದರೂ ಕೂಡ ಕಳೆದ 25 ದಿನಗಳಿಂದ ನಿರಂತರವಾಗಿ ಹೋರಾಟ ನಡೀತಾನೆ ಇದೆ. ಸೊ ಮೀಸಲಾತಿಗಾಗಿ ಕೃಷಿ ತಾಂತ್ರಿಕ ವಿದ್ಯಾರ್ಥಿಗಳ ನಿರಂತರ ಧರಣಿ ಇದು ಕಳೆದ 25 ದಿನಗಳಿಂದ. ಬಟ್ ಇದುವರೆಗೂ ಸರ್ಕಾರದಿಂದ ಆಗಿರಬಹುದು ಅಥವಾ ಅಧಿಕಾರಿಗಳಿಂದ ಯಾವುದೇ ರೀತಿಯಾದ ರಿಯಾಕ್ಟ್ ಬಂದಿಲ್ಲ. ಸೊ ಇದು ಈ ಒಂದು ಪ್ರತಿಭಟನೆ ನಿರಂತರವಾಗಿ ನಡೀತಾನೆ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.